ನಮಸ್ಕಾರ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಆಪರೇಷನ್ ಕಮಲದ ಪ್ರಯೋಗ ಶಾಲೆಗೆ ಇಲ್ಲ ಸಚಿವ ಸ್ಥಾನ. ಐವರು ಶಾಸಕರಿದ್ರೂ ಸಿಗದ ಮಂತ್ರಿ ಭಾಗ್ಯ. ಬಿಜೆಪಿ ಮಾಡಿದ ಅನ್ಯಾಯಕ್ಕೆ ಭುಗಿಲೆದ್ದ ಅಸಮಾಧಾನ. ಹೇಮಾವತಿ ನದಿಯಲ್ಲಿ ಮತ್ತೆ ಪ್ರವಾಹದ ಭೀತಿ. ಗೊರೂರು ಜಲಾಶಯದಿಂದ 30,000 ಕ್ಯೂಸೆಕ್ಸ್ ನೀರು ಬಿಡುಗಡೆ. ಬಟ್ಟೆ ಜಾನುವಾರುಗಳು ತೊಳೆಯಲು ಬ್ರೇಕ್ ಹಾಕಿದ ತಾಲೂಕಾಡಳಿತ. ಗುಂಡಿಗಳು ಬಿದ್ದು ಮೃತ್ಯು, ಕೋಪಕ್ಕೆ ಆಹ್ವಾನ. ತಗ್ಗು ಗುಂಡಿಗಳ ರಸ್ತೆ ಮೇಲೆ ಬೈಕ್ ಸವಾರರು ಹೈರಾಣ. ಜನಪ್ರತಿನಿಧಿಗಳಿಗೆ ಶಾಪ ಹಾಕ್ತಿದ್ದಾರೆ ಜನ. ಬಿಜೆಪಿ ಸಚಿವ ಸಂಪುಟದಲ್ಲಿ ಕಲಬುರಗಿ ಜಿಲ್ಲೆಗೆ ಕಡೆಗಣಿಸಿದ ಬಿಎಸ್ವೈ ಸರ್ಕಾರ. ಮೈತ್ರಿ ಸರ್ಕಾರದಲ್ಲಿ ಕಲಬುರಗಿ ಜಿಲ್ಲೆಗೆ ಒಂದು ಸಚಿವ ಸ್ಥಾನ ನೀಡಿ ಕಡೆಗಣಿಸಿತ್ತು ಎಂದು ಕಲಬುರಗಿ ಜಿಲ್ಲೆಯ ಜನ ನಿರಾಶ್ರಿತರಾಗಿದ್ದರು. ಬಳಿಕ ಕೆಲ ದಿನಗಳ ಬಳಿಕ ಮೈತ್ರಿ ಸರ್ಕಾರ ಬಿದ್ದು ಬಿಎಸ್ವೈ ಸರ್ಕಾರ ರಚನೆಯಾದಾಗ ಕಲಬುರಗಿ ಜಿಲ್ಲೆಗೆ ಎರಡು ಸಚಿವ ಸ್ಥಾನ ಸಿಗಬಹುದೆಂಬ ನಿರೀಕ್ಷೆ ಕಲಬುರಗಿ ಜಿಲ್ಲೆಯ ಜನರದಿತ್ತು. ಕಲಬುರಗಿ ಜಿಲ್ಲೆಯಲ್ಲಿ 5 ಶಾಸಕರು ಓರ್ವ ಎಂಎಲ್ಸಿ ಇದ್ದರು. ಬಿಎಸ್ವೈ ಸಂಪುಟದಲ್ಲಿ ಕಲಬುರಗಿ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಕಲಬುರಗಿಯಲ್ಲಿ ಕಮಲ ಅರಳಿಸಿದ ಕೇಸರಿ ಕಲೆಗಳಿಗೆ ಸಚಿವಗಿರಿ ಒಲಿದಿಲ್ಲ. ಇದರಿಂದ ಲೋಕಸಭಾ ಚುನಾವಣೆಯಲ್ಲಿ ಸೋಲಿಲ್ಲದ ಸರ್ದಾರ ಮಲ್ಲಿಕಾರ್ಜುನ್ ಖರ್ಗೆಯನ್ನ ಸೋಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಶಾಸಕರಿಗೆ ನಿರಾಸೆಯಾಗಿದೆ. ಕಲಬುರಗಿ ದಕ್ಷಿಣ ಕ್ಷೇತ್ರದ ಬಿಜೆಪಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರು ಹೆಸರು ಮುಂಚೂಣಿಯಲ್ಲಿತ್ತು. ಆದರೆ ಕೊನೆ ಗಳಿಗೆಯಲ್ಲಿ ಅವರಿಗೂ ಮಂತ್ರಿ ಭಾಗ್ಯ ದೊರೆತಿಲ್ಲ. ಜಿಲ್ಲೆಯ 9 ವಿಧಾನಸಭಾ ಕ್ಷೇತ್ರಗಳ ಪೈಕಿ 5 ಬಿಜೆಪಿ ಶಾಸಕರಿದ್ದಾರೆ. ಕಲಬುರಗಿಯ ದಕ್ಷಿಣ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರು, ಗ್ರಾಮೀಣ ಶಾಸಕ ಬಸವರಾಜ್ ಮತ್ತಿಮೂಡ್, ಆಳಂದ ಶಾಸಕ ಸುಭಾಷ್ ಗುತ್ತೇದಾರ್, ಸೇಡಂ ಶಾಸಕ ಬಸವರಾಜ್ ಪಾಟೀಲ್ ತೇಲ್ಕೂರ್, ಚಿಂಚೋಳಿ ಶಾಸಕ ಡಾ ಅವಿನಾಶ್ ಜಾಧವ್ ಹಾಗೂ ಪರಿಷತ್ ಸದಸ್ಯ ಬಿಜಿ ಪಾಟೀಲ್ ಇದ್ದು ಕಲಬುರಗಿಯನ್ನ ಕಡೆಗಣಿಸಲಾಗಿದೆ ಎಂದು ಆರೋಪಿಸಲಾಗಿದೆ. ಇನ್ನು ಅಂತಿಮ ಕ್ಷಣದವರೆಗೂ ಕೇಳಿ ಬಂದಿದ್ದ ದತ್ತಾತ್ರೇಯ ಪಾಟೀಲ್ ರೇವೂರು ಹೆಸರು ಮಿಸ್ ಆಗಿದೆ. ರೇವೂರು ಸಚಿವರಾಗ್ತಾರೆಂಬ ನಂಬಿಕೆಯಲ್ಲಿದ್ದ ಬೆಂಬಲಿಗರು ರಾತ್ರಿಯಿಂದಲೇ ಬೆಂಗಳೂರಿಗೆ ನೂರಾರು ಬೆಂಬಲಿಗರು ತೆರಳಿದ್ದರು. ಸದ್ಯ ನಿರಾಸೆಯಿಂದಲೇ ಅವರು ವಾಪಸ್ಸಾಗುತ್ತಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಉಗಾರ ರೈಲ್ವೆ ಸ್ಟೇಷನ್ನಲ್ಲಿ ಸಾರ್ವಜನಿಕರು ಶೌಚಾಲಯವಿಲ್ಲದೆ ಪರದಾಡುವಂತಾಗಿದೆ. ಕೇಂದ್ರ ಸರ್ಕಾರ ಸ್ವಚ್ಛ ಭಾರತ ಎನ್ನುತ್ತಿದ್ದರೂ ಇಲ್ಲಿನ ಅಧಿಕಾರಿಗಳು ಸಂಬಂಧಪಟ್ಟವರು ಗಮನಹರಿಸುತ್ತಿಲ್ಲ. ಶೌಚಾಲಯವಿಲ್ಲದೆ ಪರದಾಡುವಂತಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಗಮನಹರಿಸಿ ಶೌಚಾಲಯ ವ್ಯವಸ್ಥೆ ಕಲ್ಪಿಸಿಕೊಡಬೇಕೆಂದು ಸಾರ್ವಜನಿಕರು ಮನವಿ ಮಾಡಿದ್ದಾರೆ. ವಿಜಯಪುರ ಹಾಗೂ ಜಮಖಂಡಿ ನಗರಕ್ಕೆ ಸಂಪರ್ಕ ಕಲ್ಪಿಸುವ ಚಿಕ್ಕಪಡಸಲಿಗಿ ಸೇತುವೆ ಕೃಷ್ಣಾ ನದಿಯ ಪ್ರವಾಹದ ರಭಸಕ್ಕೆ ಸೇತುವೆ ಕೊಚ್ಚಿಕೊಂಡು ಹೋಗಿದೆ. ನಂತರ ಮಾತನಾಡಿದ ಜಮಖಂಡಿಯ ಶಾಸಕರು, ಮಹಾಜನತೆಯಲ್ಲಿ ಒಂದು ವಿನಂತಿ, ಇಂದು ನಾವು ಡ್ರೋನ್ ವಿಡಿಯೋ ಕವರೇಜ್ ಮಾಡಿಸುವಾಗ ನಮ್ಮ ಚಿಕ್ಕಪಡಸಲಿಗಿಯ ಸಂಚಾರಿ ಬ್ರಿಡ್ಜ್ 1955 ನಿರ್ಮಾಣವಾಗಿದ್ದ 430 ಮೀಟರ್ ಉದ್ದದ ಸೇತುವೆ ಇದಾಗಿದೆ. ನೀರಿನ ಪ್ರವಾಹಕ್ಕೆ ಸಿಲುಕಿ ಮುಗುಚಿಕೊಂಡಿದ್ದ ದೃಶ್ಯಗಳು ಕಂಡುಬಂದಿವೆ. ಸೆಕ್ಷನ್ 144 ಜಾರಿಗೊಳಿಸುವ ಯೋಜನೆಯಲ್ಲಿದ್ದೇವೆ. ದಯವಿಟ್ಟು ಯಾರೂ ಸಹ ಹುಡುಗಾಟಿಕೆಯ ವಿಡಿಯೋ ಅಥವಾ ಸೆಲ್ಫಿ ತೆಗೆದುಕೊಳ್ಳುವ ಸಲುವಾಗಿ ಹಾಗೂ ನೋಡುವ ಕುತೂಹಲದಿಂದ ಅತ್ತ ಕಡೆ ಹೋಗಬೇಡಿ. ನೀರಿನ ಹರಿವು ಹೆಚ್ಚಾಗಿದ್ದು ನೀರು ಅಕ್ಕಪಕ್ಕದ ಭಾಗಗಳಲ್ಲಿ ಹರಡುವ ಸಂಭವವಿದೆ. ತಾವೆಲ್ಲರೂ ದಯವಿಟ್ಟು ಅತ್ತ ಕಡೆಗೆ ಸಂಚರಿಸುವ ಯೋಜನೆ ಹಾಕಿಕೊಳ್ಳಬೇಡಿ. ನಾನು ಸಹ ಸತತ ಅಧಿಕಾರಿಗಳ ಸಂಪರ್ಕದಲ್ಲಿದ್ದು ವಿಶೇಷ ತಂಡವನ್ನ ಆಗಮಿಸಿ ವಸ್ತುಸ್ಥಿತಿಯ ಅವಲೋಕನ ಮಾಡಲಿದೆ. ತದನಂತರ ಮುಂದಿನ ಕ್ರಮಗಳ ಬಗ್ಗೆ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಅಲ್ಲಿವರೆಗೆ ನಮ್ಮ ಜನರಲ್ಲಿ ಕಳಕಳಿಯಿಂದ ಚಿಕ್ಕಪಡಸಲಿಗೆಯ ಬ್ರಿಡ್ಜ್ ಕಡೆಗೆ ಹೋಗಬಾರದೆಂದು ಕೇಳಿಕೊಳ್ಳುತ್ತೇನೆಂದು ವಿನಂತಿ ಮಾಡಿದರು. ಹತ್ತಿರ ಜನ ನೋಡೋಣ. ಈಗ ನೋಡ್ತಾ ಇರೋದು
ರಾಜ್ಯ ಹೆದ್ದಾರಿ ನೇಸರ್ಗಿಯಿಂದ ಗೋಕಾಕ್ ರಸ್ತೆ ಸಂಪೂರ್ಣ ಹಾಳಾಗಿದ್ದು ವಾಹನ ಸವಾರರು ಹಿಡಿಶಾಪ ಹಾಕುವಂತಾಗಿದೆ. ರಸ್ತೆ ನಡುವೆ ಗುಂಡಿಗಳು ಬಿದ್ದು ಮೃತ್ಯು ಕೋಪಕ್ಕೆ ಆಹ್ವಾನ ನೀಡುವಂತಾಗಿದೆ. ಈ ರಸ್ತೆ ಬಗ್ಗೆ ಯಾವುದೇ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ. ಈ ಸಂದರ್ಭದಲ್ಲಿ ರಾಮಪ್ಪ ಕೊಳವಿ, ಗೌಡಪ್ಪ ಗುನ್ನವರ್, ಈರಣ್ಣ ಇಂಜಲ್, ಈರಣ್ಣ ಅರವಳ್ಳಿ, ಸಿದ್ದಪ್ಪ ಮಡಿವಾಳ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಹೊಸ ವಂಟಮುರಿ ಸಹಕಾರಿ ಶಾಲೆಯಲ್ಲಿ ಮಕ್ಕಳ ಸ್ಪರ್ಧೆ ಜರುಗಿತು. ವಂಟಮುರಿ ಸಹಕಾರಿ ಶಾಲಾ ಮಕ್ಕಳ ಸ್ಪರ್ಧೆ ಉದ್ಘಾಟನೆ ಕಾರ್ಯಕ್ರಮವನ್ನ ಅರುಣ್ ಕಾಟಾಬಳ್ಳ, ಸುಕ್ಕಪ್ಪ ಪಕಾಲಿ ಅವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಊರಿನ ಗುರು ಹಿರಿಯರು, ಗ್ರಾಮ ಪಂಚಾಯತಿಯ ಸದಸ್ಯರು ಮತ್ತು ಮಕ್ಕಳು ಉಪಸ್ಥಿತರಿದ್ದರು. ಮೂರನೇ ಸಮಾಲೋಚನೆ ಕಾರ್ಯಾಗಾರವನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅರ್ಜುನ್ಗಿ ಬಿಕೆ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಯಿತು. ಇಂಡಿ ತಾಲೂಕಿನ ಅರ್ಜುನ್ಗಿ ಬಿಕೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಮೂಹ ಸಂಪನ್ಮೂಲ ಕೇಂದ್ರ ಯಾಳಸಂಗಿ ನಾದ ಸಾಲುಟಿಗೆ ಮೂರನೇ ಸಮಾಲೋಚನೆ ಕಾರ್ಯಾಗಾರ, ನಾಲ್ಕನೇ, ಐದನೇ, ಆರನೇ, ಏಳನೇ ಹಾಗೂ ಎಂಟನೇ ತರಗತಿಯ ಕೋರ್ ವಿಷಯಗಳ ಬಗ್ಗೆ ಶಿಕ್ಷಕರಿಗೆ ತರಬೇತಿ ಕಾರ್ಯಾಗಾರವನ್ನ ಜ್ಯೋತಿ ಬೆಳಗಿಸುವ ಮುಖಾಂತರ ಚಾಲನೆ ನೀಡಿದರು. ಮೊದಲಿಗೆ ಪ್ರಾರ್ಥನೆ ಗೀತೆಯನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿನಿಯಾದ ವೈಷ್ಣವಿ ಮಠಪತಿ ಪ್ರಾರ್ಥನಾ ಗೀತೆಯನ್ನ ಹಾಡಿದರು. ಈ ಕಾರ್ಯಾಗಾರದ ಕುರಿತು ಬಿಎಂ ವಠಾರ್ ಶಿಕ್ಷಕರು ಮಾತನಾಡಿ, ಈ ಸಂದರ್ಭದಲ್ಲಿ ಎಸ್ಎ ಪೂಜಾರಿ ಮುಖ್ಯ ಗುರುಗಳು, ಆರ್ಡಿ ದಶವಂತ್ ಮುಖ್ಯ ಗುರುಗಳು, ನಾದ್ ಬಿಕೆ ಎನ್ ಜಮಾದಾರ್ ಮುಖ್ಯ ಗುರುಗಳು, ಇಂಡಿ ಸಮೂಹ ಸಂಪನ್ಮೂಲ ಶಿಕ್ಷಕರು, ಬಬಲೇಶ್ವರ್ ನಾದ ವಲಯದ ಸಮೂಹ ಸಂಪನ್ಮೂಲ ಶಿಕ್ಷಕರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಭಾಗವಹಿಸ್ತೀರಿ. ಸಂಪನ್ಮೂಲ ವ್ಯಕ್ತಿಗಳು ಹೇಳಿಕೊಟ್ಟಿರ್ತಕ್ಕಂತ ಎಲ್ಲ ವಿಚಾರಧಾರೆಗಳನ್ನ ತಾವು ಕೊಂಡೊಯ್ಯು, ತರಗತಿ ಕೋಣೆಯೊಳಗ ಮಕ್ಕಳಿಗೆ ಮುಟ್ಟಿಸ್ತೀರಿ ಅಂತಕ್ಕಂತ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸಿ ಇಲ್ಲಿವರೆಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತ ತಮ್ಮೆಲ್ಲರಿಗೂ ವಂದಿಸಿ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಸೋದರ ಸೋದರಿಯರೇ, ಈಗ ಮೂರನೇ ಸಮಾಲೋಚನೆ ಸಭೆಯನ್ನು, ಈಗಾಗಲೇ ಎರಡನೇ ಸಮಾಲೋಚನೆ ಸಭೆಯನ್ನು ಲಾಲ್ಸಂಗಿಯಲ್ಲಿ ಮಾಡಲಾಗಿತ್ತು. ಮೂರನೆಯ ಸಮಾಲೋಚನೆ ಸಭೆಯನ್ನು ಅರ್ಜುನಿಗೆ ಬೇಕೆಯಲ್ಲಿ ಇಡ್ರಿ ಅಂತೇಳಿ ನಾವೇ ಒತ್ತಾಯ ಮಾಡಿದೆವು. ಅದಕ್ಕೆ ಒತ್ತಾಯ ಮಾಡೋದ್ರಿಂದ ನಮ್ಮ ಇಂಗ್ಲೇ ಮಾಸ್ತರು ಒಪ್ಕೊಂಡ್ರು. ಈ ಮೂರನೇ ಸಮಾಲೋಚನೆ ಸಭೆಯನ್ನು ಈ ಮೂರು ದಿವಸಗಳವರೆಗೆ ಈ ಅರ್ಜುನಿ ಬಿಕೆಯಲ್ಲಿ ನಡೀತದ. ಅದಕ್ಕೆ ಇಲ್ಲಿ ಒಳ್ಳೊಳ್ಳೆಯ ಆರ್ ಪಿಗಳದಾರ ಮತ್ತು ಜಾಣ ಆದಂಥ ಶಿಕ್ಷಕರದಾರ. ಯಾಕಂದ್ರೆ ನಮಗೆಲ್ಲ ವಯಸ್ಸಾಗ್ಯದ ದಶವಂತ ಸರಿಗೆ, ನಮಗೆ ಈಗ ಆಗಲ್ಲ. ಯಾಕಂದ್ರೆ 35-40 ವರ್ಷ ನಮ್ಗೆ ಸರ್ವಿಸ್ ಆಗ್ಯದ, ನಮಗೇನು ತಲೆಗೆ ಹತ್ತಲ್ಲ ಈಗ. ಯಾಕಂದ್ರೆ ಈಗ ಭಾರಿ ಭಾರಿ ಎಲ್ಲ ಸಿಟಿಯಿಂದ ಬಂದಂಥ ಶಿಕ್ಷಕರಿದ್ದೀರಿ. ಇವರು ಹೇಳುವಂಥದ್ದನ್ನು ಅವು ಹೇಳೋರಿಗಿಂತ ನೀವು ಕೇಳೋವರೇ ಜಾಣರಿದ್ದೀರಿ ಅಂತ. ಅದಕ್ಕೆ ದಯವಿಟ್ಟು ಈ ಬಂದಂಥ ಆರ್ ಪಿಗಳಿಗೆ ನಾವು ತುಂಬ ಸಹಕಾರವನ್ನು ಕೊಡ್ತೇವೆ. ಅವರು ತಮ್ಮ ಪಡೆದಂಥ ಜ್ಞಾನವನ್ನು ನಮಗೆ ರಾಷ್ಟ್ರೀಯ ಹೊಸ ಶಿಕ್ಷಣ ನೀತಿ 1986 ಇತ್ತು. ಈಗ ರಾಷ್ಟ್ರೀಯ ಹೊಸ ಶಿಕ್ಷಣ ನೀತಿ 2019 ಅಂತಕ್ಕಂಥ ಹೊಸ ನಿಯಮವನ್ನು ಜಾರಿಗೆ ತಂದಿದ್ದಾರೆ. ಅದರ ಬಗ್ಗೆ ಶೆಡ್ಯೂಲ್ನಲ್ಲೂ ಕೂಡ ಇದೆ. ಅದು ಯಾವ ರೀತಿಯಾಗಿ ಅನುಷ್ಠಾನಗೊಳಿಸಬೇಕು, ಅದರ ಲಾಭ ನಷ್ಟ ಏನು ಅನ್ನೋದನ್ನು ಈ ಸುದೀರ್ಘವಾಗಿ ಚರ್ಚೆ ಮಾಡ್ತಕ್ಕಂಥ ವಿಷಯ ಒಂದಾಗಿದೆ. ಅದರ ಜೊತೆಗೇ ಮತ್ತು ಈ ಎಸ್ಎ1 ಪರೀಕ್ಷೆಯನ್ನು ಯಾವ ರೀತಿ ನಾವು ಮಕ್ಕಳನ್ನು ಪೂರ್ವ ತಯಾರಿ ಮಾಡ್ಕೋಬೇಕು ಅಂತಕ್ಕಂಥ ವಿಷಯವನ್ನು ಕೂಡ ಇವತ್ತು ನಾವು ಮಂಡನೆ ಮಾಡಬೇಕಾಗಿದ್ದು ಭಾಳ ಮಹತ್ವದಂಥ ವಿಷಯ. ಯಾಕಂದರೆ ಈ ಎಸ್ಎ ಪರೀಕ್ಷೆಯನ್ನು ಅವರೇ ನಡೆಸ್ತಾ ಇದ್ದಾರೆ, ಅದಕ್ಕೆ ತಕ್ಕಂಥ ವಿಷಯವನ್ನು ಕೂಡ ನಮ್ಗೆ ಕೊಟ್ಟಿದ್ದಾರೆ. ಆ ವಿಷಯವನ್ನು ನಾವು ಮಕ್ಕಳಿಗೆ ಯಾವ ರೀತಿಯಾಗಿ ಪರಿಣಾಮಕಾರಿಯಾಗಿ ಮಾಡಬೇಕು ಅನ್ನೋದನ್ನು ಕೂಡ ನಾವು ಇವತ್ತು ಇಲ್ಲಿ ತಿಳ್ಕೋಬೇಕಾಗಿದೆ. ಅದರ ಜೊತೆಗೇ ಇವತ್ತಿನ ಸಮಾಲೋಚನೆ ಸಭೆಯಲ್ಲಿ ಪ್ರಸ್ತಾಪ ಆಗಿ ಅದರ ಮೇಲೆ ಚರ್ಚೆ ಆಗಿರಬೇಕು. ಅದಕ್ಕಾಗಿ ನಾವು ಈಗಾಗಲೇ ಮೆಷಿನ್ನಲ್ಲಿ ನಾವು ಹಾಕಿದ್ದು ಒಂದು ಲಿಸ್ಟ್ ಪಟ್ಟಿಯನ್ನು ಮಾಡ್ಕೊಂಬರ್ರಿ ಅಂತೇಳಿ. ಯಾವುದೇ ನಿಮಗೆ ವರ್ಗದ ಕೋಣೆಯಲ್ಲಿ ಕಲಿಕೆಯ ಸಲುವಾಗಿ ಏನು ಯಾವುದೇ ಒಂದು ತೊಂದರೆ ಇದ್ರೆ ಅದ ಪಟ್ಟಿಯನ್ನು ಮಾಡ್ಕೊಂಬರ್ರಿ, ಅದ್ರ ಮೇಲೆ ಚರ್ಚೆ ಮಾಡೋಣ ಅಂತ. ಚರ್ಚೆ ಹಿಂಗಾಗಿರ್ಬೇಕು, ಜಗಳವಾಗಿ ಆಗಿರ್ಬಾರ್ದು, ಬಟ್ ಒಂದು ವಿಷಯವನ್ನು ಇದು ಆಗಿರ್ಬೇಕು, ಏನಂದ್ರೆ ಡಿಸೈಡ್ ಆಗಿ ಒಂದು ಇದು ರಿಸಲ್ಟ್ ಬಂದಿರ್ಬೇಕು ಅಂತ ಚರ್ಚೆಯನ್ನು ಮಾಡ್ಬೇಕಂತೇಳಿ ಒಂದು ಪ್ರತಿ ಸಲ ನಾವು ಹೇಳ್ತಾ ಇದ್ದೆವು. ಇವತ್ತೇನೈತಿ ನಮ್ಮ ಎಸ್ ಎಸ್ನಲ್ಲಿ ಆಗಲಿ ಅಥವಾ ಗಣಿತನಲ್ಲಿ ಆಗಲಿ ಅಥವಾ ವಿಜ್ಞಾನದಲ್ಲಿ ಆಗಲಿ ಆ ವಿಷಯವನ್ನು
ಬೈಲಹೊಂಗಲ ತಾಲೂಕಿನ ಮುರುಗೋಡು ಗ್ರಾಮದಲ್ಲಿ ಮನೆ ಬಿದ್ದು ಇಬ್ಬರು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಚಿಕಿತ್ಸೆ ಪಡೆಯುತ್ತಿರುವ ಮಹಿಳೆ ಸಹಾಯ ಮಾಡುವಂತೆ ಕಣ್ಣೀರು ಹಾಕಿ ತಮ್ಮ ಅಳಲನ್ನ ತೋಡಿಕೊಂಡರು. ಮೀರ್ಸಾಬ್ ನದಾಫ್ ಹಾಗೂ ನೂರ್ಜಾನ್ ನದಾಫ್ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನನ್ನ ಗಂಡನಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಕೇಲಿ ಆಸ್ಪತ್ರೆಗೆ ಕಳುಹಿಸಲಾಗಿದೆ. ನನ್ನ ಕಡೆಯಿದ್ದ ಬಂಗಾರವನ್ನ ಮಾರಿ ದುಡ್ಡು ಚಿಕಿತ್ಸೆಗೆ ಕೊಡಲಾಗಿತ್ತು. ಗಂಡನಿಗೆ ಆಪರೇಷನ್ ಮಾಡಿಸಬೇಕೆಂದು ವೈದ್ಯರು ಹೇಳುತ್ತಿದ್ದಾರೆ. ಇನ್ನೂ ದುಡ್ಡು ಬೇಕು, ನಮ್ಮ ಹತ್ತಿರ ದುಡ್ಡು ಇಲ್ಲ, ನನ್ನ ಗಂಡನಿಗೆ ಚಿಕಿತ್ಸೆ ಕೊಡಲು ಸಹಾಯ ಮಾಡಬೇಕೆಂದು ಕಣ್ಣೀರು ಹಾಕಿದರು. ಈಗ ನೋಡ್ರಿ, ನಾವು ಭಾಳ ಬಡವ್ರದವ್ರಿ, ಇದ್ದದೊಂದು ಮನೆ ಬಿದ್ದು ಹೋಗೈತ್ರಿ. ನಮ್ಗೆ ಆಸ್ತಿ ಪಾಸ್ತಿ ಅಂತೇನಿ ಇದ್ದದೊಂದು ಕಿವಾನೋ ಒಂದ್ ಜೊತೆ ಇತ್ರಿ, ಅದನ್ನ ಮಾರ್ಕಸ ಅವ್ರಿಗೆ ನಮ್ಮ ಇನ್ ಮಾಡಿ ಟ್ರೀಟ್ಮೆಂಟ್ ಇಡಿಸ ಕೊಡ್ಸೇನ್ರಿ. ಇನ್ ಮೇಲೆ ಟ್ರೀಟ್ಮೆಂಟ್ ಕೊಡ್ಸಕ್ ನನ್ನ ಕಡೆ ರೊಕ್ಕ ಇಲ್ಲ, ದಯವಿಟ್ಟು ನನಗೆ ಹೆಲ್ಪ್ ಮಾಡ್ರಿ. ಯಾರಿಗೆ ಏನಾಗೈತ್ರಿ? ನನ್ನ ಗಂಡಗ ಕಾಯ್ದಾಗಿದ್ರಿ, ಚಪ್ಪಿ ಮುರಿದೈತ್ರಿ, ಎರಡು ಕಡೆ ಆಪರೇಷನ್ ಆಗ್ಬೇಕಂತ ಹೇಳಾರ್ರಿ. ಕೇಳೋಳಗ ರೊಕ್ಕ ಕೇಳಾಕತ್ತಾರ್ರಿ, ನಮ್ಮ ಕಡೆ ಕೊಡೋ ಕೆಪಾಸಿಟಿ ಇಲ್ಲರಿ ಸರ್. ಅಷ್ಟು ಯಾಕೆ ನಿಮ್ಗೆ ಏನು ಪರಿಹಾರ ಬರಲಿಲ್ಲ ರೀ ಯಾರು? ಇನ್ನೂ ಏನು ಯಾರು ಪರಿಹಾರ ಏನು ಕೊಟ್ಟಿಲ್ಲರಿ ಸರ್. ನಾವು ನಿಮ್ಮ ಗಂಡನ ಹೆಸರು ರೀ? ಗೋರೂರು ಜಲಾಶಯದಿಂದ 30,000 ಕ್ಯೂಸೆಕ್ಸ್ ನೀರು ಹೊರಕ್ಕೆ, ಪ್ರವಾಹ ಭೀತಿಯಲ್ಲಿ ಜನರು. ನದಿಯ ನೀರಿಗೆ ಇಳಿಯದಂತೆ ತಾಲೂಕು ಆಡಳಿತ ಮನವಿ. ಮಂಡ್ಯ ಕೃಷ್ಣರಾಜಪೇಟೆ ಹೇಮಾವತಿ ನದಿಯಲ್ಲಿ ಮತ್ತೆ ಒಳಹರಿವು ಹೆಚ್ಚಾಗಿದೆ. ಗೋರೂರು ಜಲಾಶಯದಿಂದ 30,000 ಕ್ಯೂಸೆಕ್ಸ್ಗೂ ಅಧಿಕ ಪ್ರಮಾಣದಲ್ಲಿ ನೀರನ್ನು ಹರಿಬಿಟ್ಟಿರುವುದರಿಂದ ಹೇಮಾವತಿ ನದಿಯಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನದಿಪಾತ್ರ ಹಾಗೂ ತಗ್ಗು ಪ್ರದೇಶದ ಜನರು ಎಚ್ಚರಿಕೆಯಿಂದ ಇರಬೇಕು. ಬಟ್ಟೆ ತೊಳೆಯಲು, ಜಾನುವಾರುಗಳನ್ನು ತೊಳೆಯಲು ನೀರಿಗೆ ಇಳಿಯಬಾರದು ಎಂದು ತಹಸೀಲ್ದಾರ್ ಎಂ ಶಿವಮೂರ್ತಿ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಕೆಎನ್ ಸುಧಾಕರ್ ಮನವಿ ಮಾಡಿದ್ದಾರೆ. ನೆರೆ ಸಂತ್ರಸ್ತರಿಗೆ ಜೈ ಕರ್ನಾಟಕ ಸಂಘಟನೆಯ ವತಿಯಿಂದ ಅಗತ್ಯ ವಸ್ತುಗಳ ವಿತರಣೆ. ಮಳೆರಾಯನ ರುದ್ರ ನರ್ತನಕ್ಕೆ ಉತ್ತರ ಕರ್ನಾಟಕ ತತ್ತರಿಸುವಂತಾಗಿದೆ. ಬಹುತೇಕ ಜಿಲ್ಲೆಗಳಲ್ಲಿ ನೂರಾರು ಹಳ್ಳಿಗಳು ಮತ್ತು ನಗರಗಳು ನೀರಿನಲ್ಲಿ ಮುಳುಗಿ ಲಕ್ಷಾಂತರ ಜನ ಮನೆ ಮಠಗಳನ್ನು ಬಿಟ್ಟು ಬೀದಿಗೆ ಬರುವಂತಾಗಿದೆ. ಅದನ್ನ ಮನಗಂಡು ಜೈ ಕರ್ನಾಟಕ ಸಂಘಟನೆ ಹಾಗೂ ಬೆಂಗಳೂರಿನ ನಾಗರಿಕರ ಪರವಾಗಿ ಅಪಾರ ಪ್ರಮಾಣದಲ್ಲಿ ನೆರೆ ಸಂತ್ರಸ್ತರಿಗೆ ಅಗತ್ಯ ವಸ್ತುಗಳನ್ನು ಹಂಚಿಕೆ ಮಾಡಿದರು. ಜೈ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾದ ಮುತ್ತಪ್ಪ ರಾಯ್ ಸಹಯೋಗದೊಂದಿಗೆ ಹಾಗೂ ರಾಜ್ಯಾಧ್ಯಕ್ಷರಾದ ಆರ್ ಚಂದ್ರಪ್ಪ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಮಚಂದ್ರಪ್ಪ ಮತ್ತು ಬಸಪ್ಪ ಬಕಾಲಿ, ಜಿಲ್ಲಾ ಉಪಾಧ್ಯಕ್ಷರಾದ ಪ್ರಹ್ಲಾದ್ ವಾಗ್ಮೋರೆ, ತಾಲೂಕು ಅಧ್ಯಕ್ಷರಾದ ಸುನಿಲ್ ನಾಯಕ್ ಮತ್ತು ಪದಾಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬೆಳಗಾವಿ ಜಿಲ್ಲೆಯ ಅಥಣಿ ಹಾಗೂ ಕಾಗವಾಡ ತಾಲೂಕಿನ ಪ್ರವಾಹ ಪೀಡಿತ ಹಳ್ಳಿಗಳಿಗೆ ಮತ್ತು ಗಂಜಿ ಕೇಂದ್ರಗಳಿಗೆ ಭೇಟಿ ನೀಡಿ ಸಾವಿರಾರು ನೆರೆ ಸಂತ್ರಸ್ತರಿಗೆ ಅಗತ್ಯ ವಸ್ತುಗಳಾದ ಅಕ್ಕಿ, ಬೇಳೆ, ಹಾಸಿಗೆಗಳು, ಬಟ್ಟೆಗಳು, ದಿನಬಳಕೆಯ ವಸ್ತುಗಳು, ಇನ್ನು ಹಲವಾರು ವಸ್ತುಗಳನ್ನು ವಿತರಣೆ ಮಾಡಿದರು. ನಂತರ ಎಲ್ಲ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ನೆರೆ ಸಂತ್ರಸ್ತರ ಯೋಗಕ್ಷೇಮವನ್ನು ವಿಚಾರಿಸಿ ಸರ್ಕಾರದಿಂದ ಸಿಗುವ ಎಲ್ಲ ಪರಿಹಾರವನ್ನು ನಮ್ಮ ಜೈ ಕರ್ನಾಟಕ ಸಂಘಟನೆಯ ವತಿಯಿಂದ ಕೊಡಿಸುವುದಾಗಿ ಆಶ್ವಾಸನೆ ನೀಡಿದರು. ಈಗ ನೋಡ್ರಿ ಕಡೆ ಆ ಕಡೆ ಕುಡ್ಕೋತವ್ರು ನೋಡ್ರಿ ಸರ್.
ನಮಸ್ಕಾರ ಹೇಳ್ರಿ. ಇದಕ್ಕೆ ಹೋಗಿದೀವಿ ಹೇಳ್ರಿ. ಚಿಕ್ಕಬಳ್ಳಾಪುರ ನಗರದ ತಿಮ್ಮಾಲಕುಂಟೆಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹಾಗೂ ತಾಲೂಕಿನ ಹರಿಪುರ ಪ್ರಾಥಮಿಕ ಶಾಲೆಗಳಲ್ಲಿ ಆಶಾ ಫೌಂಡೇಶನ್ ವತಿಯಿಂದ ಬಡ ಮಕ್ಕಳಿಗೆ ನೋಟ್ ಪುಸ್ತಕಗಳನ್ನು ಹಾಗೂ ಲೇಖನ ಸಾಮಗ್ರಿಗಳನ್ನು ವಿತರಿಸಿದರು. ಫೌಂಡೇಶನ್ ಸಂಸ್ಥಾಪಕ ಕಾರ್ಯದರ್ಶಿ ಮಾತನಾಡಿ, 21ನೇ ಶತಮಾನದ ಯುಗದಲ್ಲಿ ಅದರಲ್ಲೂ ಸ್ಪರ್ಧಾತ್ಮಕವಾಗಿರುವ ಖಾಸಗಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸವನ್ನ ಮಾಡುವುದಕ್ಕೆ ಆಗದೇ ಇರುವ ಬಡವರ ಮಕ್ಕಳಿಗೆ ಹಾಗೂ ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವವರಿಗೆ ಏನಾದರೂ ಸಹಾಯಹಸ್ತ ನೀಡಬೇಕು ಅನಿಸಿದ್ದ ಸಂದರ್ಭದಲ್ಲಿ ಈ ರೀತಿ ಸಮಾಜ ಸೇವೆಗಳನ್ನ ಮಾಡಬೇಕು ಅನಿಸುತ್ತದೆ ಎಂದರು. ಆದರೆ ಮುಂದಿನ ದಿನಗಳಲ್ಲಿ ಈ ತರ ಶಾಲೆಗಳು ಮಕ್ಕಳಿಗೂ ಸಂಸ್ಥೆ ವತಿಯಿಂದ ಸಹಾಯಹಸ್ತ ನೀಡುವ ಗುರಿಯನ್ನ ಹೊಂದುತ್ತಿದ್ದೇವೆ ಎಂದು ಹೇಳಿದರು. ಶಾಲಾ ಮುಖ್ಯೋಪಾಧ್ಯಾಯರಾದ ಬಿವಿ ಚಂದ್ರಶೇಖರ್ ರೆಡ್ಡಿ ಮಾತನಾಡಿ, ಸರ್ಕಾರಿ ಶಾಲೆಗಳಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಒದಗಿಸಿ ಕೊಡುವುದರ ಮೂಲಕ ಸರ್ಕಾರ ಪ್ರಶಂಸೆಗೆ ಪಾತ್ರರಾಗಿರುವುದು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳಬೇಕಾಗುತ್ತದೆ ಎಂದು ಹೇಳಿದರು. ಆದರೆ ಇದೇ ತರಹ ಸರ್ಕಾರಿ ಶಾಲೆಯಲ್ಲಿ ಓದಿರುವಂತಹ ಮಹಾನ್ ವ್ಯಕ್ತಿಗಿಂತ ಜಗತ್ ಪ್ರಸಿದ್ಧಿಯಾಗಿರುವ ಸರ್ ಎಂ ವಿಶ್ವೇಶ್ವರಯ್ಯನವರೇ ಮಾದರಿ. ನಾವು ಏನೂ ಕಡಿಮೆ ಇಲ್ಲ ಎಂಬಂತೆ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಬೇಕಾಗುತ್ತದೆ ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಸ್ವಯಂ ಸೇವಕರಾದ ಈಶ್ವರ್ ಮಾತನಾಡಿ, ಇದೇ ಸಂದರ್ಭದಲ್ಲಿ ಪರಿಸರ ಸಂರಕ್ಷಣೆ ಉಳಿವಿಗಾಗಿ ಮನೆಗೊಂದು ಮರ ಊರಿಗೊಂದು ವನ ಎಂಬುವ ಹರಿಕೆಯನ್ನ ಹೊತ್ತುಕೊಳ್ಳುವುದರ ಮೂಲಕ ಸಾರ್ವಜನಿಕರು ಮುಂದಾಗಬೇಕೆಂದು ಕರೆ ನೀಡಿದರು. ಅದೇ ರೀತಿ ಹಲವು ಬಗೆಯ ಕಲಿಕೆಯ ಅರಿವು ಮೂಡಿಸುವ ಕಾರ್ಯಕ್ರಮವನ್ನ ಸಹ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸ್ವಯಂ ಸೇವಕರಾದ ಆಂಜನೇಯ ರೆಡ್ಡಿ, ಅಡುಗೆ ಸಹಾಯಕಿ ಮುದ್ದಮ್ಮ ಹಾಗೂ ಹರಿಪುರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕಿ ಸರಸ್ವತಮ್ಮ ಮತ್ತು ಗ್ರಾಮದ ಹಿರಿಯ ಮುಖಂಡರು ಸಾರ್ವಜನಿಕರು ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. 4 ದಿನಗಳ ಕಾಲ ಕಾನೂನು ಸಾಕ್ಷರತಾ ರಥದ ಮೂಲಕ ಕಾನೂನು ಸಾಕ್ಷರತೆ ಕಾರ್ಯಕ್ರಮಕ್ಕೆ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಕೆ ಕೃಷ್ಣಪ್ರಸಾದ್ ರಾವ್ ಅವರಿಂದ ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡಿದರು. ಮಂಡ್ಯ ಕೃಷ್ಣರಾಜಪೇಟೆ ಪಟ್ಟಣದ ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ಸಂಚಾರಿ ಕಾನೂನು ಸಾಕ್ಷರತಾ ರಥಕ್ಕೆ ಚಾಲನೆ ನೀಡಿದ ಹಿರಿಯ ಶ್ರೇಣಿ ನ್ಯಾಯಾಧೀಶ ಕೆ ಕೃಷ್ಣಪ್ರಸಾದ್ ರಾವ್ ಆಗಸ್ಟ್ 23ರವರೆಗೆ 4 ದಿನಗಳ ಕಾಲ ಕೃಷ್ಣರಾಜಪೇಟೆ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಸಂಚರಿಸಿ ಮಹಿಳೆಯರು, ಯುವಕರು ಹಾಗೂ ರೈತ ಬಾಂಧವರಿಗೆ ಕಾನೂನು ಸಾಕ್ಷರತೆ ಬಗ್ಗೆ ಅರಿವಿನ ಬೆಳಕು ಚೆಲ್ಲಿರುವ ಕಾನೂನು ಸಾಕ್ಷರತಾ ರಥ. ಈ ಕಾರ್ಯಕ್ರಮದಲ್ಲಿ ಅಪರ ನ್ಯಾಯಾಧೀಶರಾದ ಬಸವರಾಜಪ್ಪ, ತುಳಸಪ್ಪ ನಾಯಕ್, ಕಿರಿಯ ಶ್ರೇಣಿ ನ್ಯಾಯಾಲಯದ ನ್ಯಾಯಾಧೀಶ ಫಾರೂಕ್ ಜಾರೆ, ತಹಸೀಲ್ದಾರ್ ಎಂ ಶಿವಮೂರ್ತಿ, ಸರ್ಕಲ್ ಸಬ್ ಇನ್ಸ್ಪೆಕ್ಟರ್ ಕೆಎನ್ ಸುಧಾಕರ್, ಸಿಡಿಪಿಒ ದೇವಕುಮಾರ್, ವಕೀಲರ ಸಂಘದ ಕಾರ್ಯದರ್ಶಿ ಕೆಎಂ ಪಾಂಡು, ಹಿರಿಯ ವಕೀಲ ಜಿಆರ್ ಅನಂತರಾಮಯ್ಯ, ಪಟ್ಟಣ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಎಚ್ಎಸ್ ವೆಂಕಟೇಶ್ ಸೇರಿದಂತೆ ವಕೀಲರ ಸಂಘದ ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು. ಎಲ್ರಿಗೂ ನಮಸ್ಕಾರ. ತಾಲೂಕು ಕಾನೂನು ಸೇವೆ ಸಮಿತಿಯ ಕೆ ಆರ್ ಪೇಟೆ, ವಕೀಲರ ಸಂಘ ಕೆ ಆರ್ ಪೇಟೆ ಮತ್ತು ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ದಿನಾಂಕ 28/8/2019 23/8/2019 ಕಾನೂನು ಸಾಕ್ಷರತಾ ರಥ
ಎಲ್ಲರೂ ಗೊತ್ತಿರೋ ಹಾಗೆ 20ನೇ ತಾರೀಕಿಂದ 23ನೇ ತಾರೀಕು ತನಕ 4 ದಿನಗಳ ಕಾಲ ನಮ್ಮ ತಾಲೂಕಿನ ವಿವಿಧ ಸ್ಥಳಗಳಲ್ಲಿ ಕಾನೂನು ಅರಿವು ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ. ಈಗ ಸಾಕಷ್ಟು ಆಗಿಂದಾಗಲೇ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಎಲ್ಲ ಸಂಘ ಸಂಸ್ಥೆಗಳಿಗೆ ಮತ್ತು ಪತ್ರಿಕಾ ಮಾಧ್ಯಮದಲ್ಲೂ ಕೂಡ ಹೆಚ್ಚಿನ ಅಂತರ ಮಾಡಿ ಕುಟುಂಬದಲ್ಲಿ ಸದುಪಯೋಗ ಪಡಿಸಬೇಕು ಅಂತ ಹೇಳಿದ್ವಿ. ಅದರಿಂದ ಎಲ್ಲ ಸಾರ್ವಜನಿಕರಲ್ಲಿ ನಮ್ಮ ಮನವಿ ಏನಪ್ಪ ಅಂತಂದರೆ ಈ ಕಾನೂನು ಅರಿವು ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮವನ್ನು ಜನಗಳು ಸದುಪಯೋಗ ಪಡಿಸ್ಕೋಬೇಕು ಅಂತ ನಾವು. ಥ್ಯಾಂಕ್ ಯು. ರಾಜ್ಯ ಸರ್ಕಾರದ ವಿರುದ್ಧ ಹರಿಹರ ಭೂಮಾಪನ ಇಲಾಖೆ ನೌಕರರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಭೂಮಾಪಕರ ಸಂಘದ ಕಾರ್ಯದರ್ಶಿ ಅಂಜನಪ್ಪ ಮಾತನಾಡಿ, ನಮ್ಮ ನೌಕರ ಸಂಘದ ಬೇಡಿಕೆಗಳನ್ನು ಸರ್ಕಾರ ಭೂಮಾಪಕರಿಗೆ ತಿಂಗಳಿಗೆ 30 ಕಡತಗಳ ಗುರಿ ನಿಗದಿಪಡಿಸಿ ಸುತ್ತೋಲೆ ಹೊರಡಿಸಿದ್ದು, ಈ ಅವೈಜ್ಞಾನಿಕ ಸುತ್ತೋಲೆಯನ್ನು ಕೂಡಲೇ ಹಿಂಪಡೆಯಬೇಕು. ಹಿಂದೆ ಜಾರಿಯಲ್ಲಿದ್ದಂತೆ 23 ಕಡತಗಳ ವಿಲೇವಾರಿಯನ್ನು ಮಾಸಿಕ ಗುರಿಯನ್ನಾಗಿ ನಿಗದಿ ಮಾಡಬೇಕು. ಅವೈಜ್ಞಾನಿಕ ಸುತ್ತೋಲೆ ಆಧರಿಸಿ ಇಲಾಖೆಯಲ್ಲಿನ ನೌಕರಿಗೆ ವಿಧಿಸಿರುವ ಶಿಸ್ತು ಕ್ರಮ ಹಾಗೂ ದಂಡನೀಯ ಆದೇಶ ಹಿಂಪಡೆಯಬೇಕೆಂದು ಆಗ್ರಹಿಸಿದರು. ಹಾಗೆ ಇಲಾಖೆ ಎಲ್ಲಾ ಕಚೇರಿಗಳಲ್ಲಿ ಸುಗಮ ಆಡಳಿತಕ್ಕೆ ಪೂರಕವಾಗುವಷ್ಟು ಸಂಖ್ಯೆಯಲ್ಲಿ ಕಚೇರಿ ಹಾಗೂ ಫೀಲ್ಡ್ ಭೂಮಾಪಕರನ್ನ ನಿಯೋಜನೆ ಮಾಡಬೇಕು. ನೌಕರ ವರ್ಗಾವಣೆ ಮಾಡುತ್ತಿರುವುದನ್ನು ಕೈಬಿಡಬೇಕು ಎಂದರು. ಖಾಲಿ ಇರುವ ಎಲ್ಲ ಕಾರ್ಯನಿರ್ವಾಹಕ ಹುದ್ದೆಗಳಿಗೆ ಕೂಡಲೇ ಮುಂಬಡ್ತಿ ನೀಡಿ ಭರ್ತಿ ಮಾಡಬೇಕು. ಸಮಾನ ವಿದ್ಯಾರ್ಹತೆ ಹೊಂದಿರುವ ಬೇರೆ ಇಲಾಖೆ ಹುದ್ದೆಯಲ್ಲಿರುವ ಸರ್ಕಾರಿ ನೌಕರಿಗೆ ನೀಡುತ್ತಿರುವ ವೇತನ ಶ್ರೇಣಿಯನ್ನು ಇಲಾಖೆ ನೌಕರಿಗೆ ನೀಡಬೇಕು. ಪ್ರಯಾಣ ಭತ್ಯೆಯನ್ನು 600 ರೂಪಾಯಿ ಬದಲಾಗಿ ಪ್ರತಿ ತಿಂಗಳಿಗೆ 2000 ರೂಪಾಯಿಗೆ ಹೆಚ್ಚಿಸಬೇಕೆಂದು ಒತ್ತಾಯಿಸಿದ್ದಾರೆ. ಈ ಎಲ್ಲಾ ಬೇಡಿಕೆಗಳನ್ನು ಮುಂದಿಟ್ಟು ಒತ್ತಾಯಿಸಿದ್ದರು. ಈ ಸಮಯದಲ್ಲಿ ತಾಲೂಕು ಭೂಮಾಪಕರ ನೌಕರ ಸಂಘದ ಅಧ್ಯಕ್ಷರಾದ ಇಬ್ರಾಹಿಂ, ರಾಮಪ್ಪ, ಎನ್ಜೆ ಶ್ರೀನಿವಾಸ್, ಧನಲಕ್ಷ್ಮಿ, ವಿದ್ಯಾ, ಚೈತ್ರ, ದರ್ಶನ್, ಧನರಾಜ್, ಬಸವರಾಜ್ ಸೇರಿದಂತೆ ಭೂಮಾಪಕ ಇಲಾಖೆ ಸಿಬ್ಬಂದಿಗಳು ಹಾಜರಿದ್ದರು. ಪ್ರಮಾಣಕ್ಕನುಗುಣವಾಗಿ ಮಾಸಿಕ ಗುರಿಯನ್ನು ಕಡಿಮೆಗೊಳಿಸಿ ಸುತ್ತೋಲೆ ಹೊರಡಿಸುವುದು. ಎರಡನೇ ಪಾಯಿಂಟ್, ದಿನಾಂಕ 4/11/2017 ಸರ್ಕಾರವು ಹೊರಡಿಸಿರುವ ಅವೈಜ್ಞಾನಿಕ ಸುತ್ತೋಲೆಯನ್ನು ಆಧರಿಸಿ ಇಲಾಖೆಯಲ್ಲಿನ ಶೇಕಡ 72-80% ನೌಕರರು ಅಧಿಕಾರಿಗಳಿಗೆ ವಿಧಿಸಿರುವ ಶಿಸ್ತು ಕ್ರಮವನ್ನು ಹಾಗೂ ಈಗಾಗಲೇ ಹೊರಡಿಸಿರುವ ದಂಡನೆಯ ಆದೇಶಗಳನ್ನು ಕೂಡಲೇ ಹಿಂಪಡೆಯುವುದು. ಹೊರಗುತ್ತಿಗೆ ಬಾಂಧವ್ಯ ಸಹಾಯಕರ ನೇಮಕಾತಿಯನ್ನು ಕೈಬಿಟ್ಟು ಭೂಮಾಪಕರ ಹುದ್ದೆಗಳಿಗೆ ಸಂಖ್ಯೆಗೆ ಅನುಗುಣವಾಗಿ ಬಾಂಧು ಜವಾನರ ಕಾಯಂ ಹುದ್ದೆಗಳನ್ನು ಸೃಷ್ಟಿಸುವುದು ಹಾಗೂ ಕೂಡಲೇ ಅವುಗಳನ್ನು ನೇಮಕ ಮಾಡುವುದು. ಇಲಾಖೆಯ ಎಲ್ಲಾ ಕಚೇರಿಗಳಲ್ಲಿ ಸುಗಮ ಆಡಳಿತಕ್ಕೆ ಪೂರಕವಾಗುವಷ್ಟು ಸಂಖ್ಯೆಯಲ್ಲಿ. ಬೆಳಗಾವಿ ಮಹಾನಗರ ಪಾಲಿಕೆ ಆವರಣದಲ್ಲಿ ವಕೀಲರನ್ನ ಥಳಿಸಿದ ಪ್ರಕರಣ ಬೆಳಕಿಗೆ ಬಂದಿದೆ. ಬೆಳಗಾವಿ ಮಹಾನಗರ ಪಾಲಿಕೆ ಆವರಣದಲ್ಲಿ ವಕೀಲರನ್ನ ಥಳಿಸಿದ ಪ್ರಕರಣ ದಾಖಲಾಗಿದೆ. ಆಂಜನೇಯ ನಗರ ನಿವಾಸಿ ವಕೀಲ ಗಿರಿರಾಜ್ ಪಾಟೀಲ್ ಅವರನ್ನ ನಗರದ ತುಪ್ಪಗಲಿ ಪ್ರದೇಶದಲ್ಲಿ ಮೂವರು ಥಳಿಸಿದ್ದಾರೆ. ಆತನ ರಕ್ಷಣೆಗೆ ಬಂದ ಮತ್ತೊಬ್ಬ ವಕೀಲ ವಿಜಯ್ ದೇಸಾಯಿಯನ್ನ ಕೂಡ ಹೊಡೆದಿದ್ದಾರೆ. ಐಪಿಸಿ ಸೆಕ್ಷನ್ 341, 323, 427, 504, 506 ದಾಳಿ ಪ್ರಕರಣ ದಾಖಲಾಗಿದೆ. ವಕೀಲರ ಸಂಘಗಳು ಪ್ರತಿಭಟನೆ ನಡೆಸಿದವು ಮತ್ತು ಬೆಳಗಾವಿ ಬಾರ್ ಅಸೋಸಿಯೇಷನ್ ಸಭೆಯಲ್ಲಿ ನ್ಯಾಯಾಲಯದ ಕಾರ್ಯವನ್ನು ಬಹಿಷ್ಕರಿಸಿ ನಿರ್ಧರಿಸಲಾಯಿತು. ವೃದ್ಧಿಯ ಕೈಕಾಲು ಕಟ್ಟಿಹಾಕಿ ಉಸಿರುಗಟ್ಟಿಸಿ ಹತ್ಯೆ ಮಾಡಿರುವ ಘಟನೆ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದ ಹಳೆಪೇಟೆ ಓಣಿಯಲ್ಲಿ ನಡೆದಿದೆ. 68 ಶಾಂತಾಬಾಯಿ ಮಾಳವದೆ ಮೃತ ವೃದ್ಧೆ. ಸ್ಥಳಕ್ಕೆ ಶಿಗ್ಗಾವಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದರು. ಈ ಕುರಿತು ಶಿಗ್ಗಾವಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ತೀರ್ಥ ಪಟ್ಟಣದ ಹೃದಯ ಭಾಗದ ಸಿದ್ದೇಶ್ವರ ಗಲ್ಲಿಯಲ್ಲಿರುವ ಸಿದ್ದೇಶ್ವರ ಜಾತ್ರೆಯು ಸಡಗರ ಸಂಭ್ರಮದಿಂದ ಜರುಗಿತು. ಶ್ರಾವಣ ಮಾಸದ ನಿಮಿತ್ತ ನಡೆಯುವ ಜಾತ್ರೆಯಲ್ಲಿ ಹುಗ್ಗಿ ಕಿಚಡಿ ಸವಿಯುವುದೇ ಇಲ್ಲಿನ ವಿಶೇಷ. ತೀರ್ಥ ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಹಳಿಂಗಳಿ, ತಮದಡ್ಡಿ, ಸಸಾಲಟ್ಟಿ ಇನ್ನಿತರ ಗ್ರಾಮಗಳಿಂದ ಬಂದ ರೈತರು ತಪ್ಪದೇ ಹುಗ್ಗಿ ಕಿಚಡಿ ಸೇವಿಸುವುದರ ಮೂಲಕ ಭಕ್ತಿಗೆ ಸಾಕ್ಷಿಯಾಗ್ತಾರೆ. ಜಾತ್ರೆಯಲ್ಲಿ ಬಸವರಾಜ್ ಅವರಾದಿ, ಮಹಾಂತೇಶ್ ಪಂಚಾಕ್ಷರಿ, ಪ್ರವೀಣ್ ಕಿತ್ತೂರ್, ಅಪ್ಪು ಮಂಗಸುಳಿ, ರಮೇಶ್ ಪಟ್ಟಣಶೆಟ್ಟಿ, ಈಶ್ವರ್ ಕಿತ್ತೂರ್, ಚಿದಾನಂದ್ ಪೂಜಾರಿ, ಪ್ರಕಾಶ್ ಪಾಗತ್ ಸೇರಿದಂತೆ ನೂರಾರು ಭಕ್ತರು ಉಪಸ್ಥಿತರಿದ್ದರು. ಸಣ್ಣದು
ಸಹಸ್ರಾರು ಭಕ್ತ ಸಮೂಹದ ಮಧ್ಯೆ ದಂಡಗುಂಡ ಬಸವೇಶ್ವರ ರಥೋತ್ಸವ ಸಂಭ್ರಮ ಸಡಗರದಿಂದ ಜರುಗಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರಾವಣ ಮಾಸದ ಮೂರನೇ ಸೋಮವಾರ ಚಿತ್ತಾಪುರ ತಾಲೂಕಿನ ದಂಡಗುಂಡ ಬಸವಣ್ಣ ದೇವರ ರಥೋತ್ಸವ ಸಂಭ್ರಮ ಸಡಗರದಿಂದ ಜರುಗಿತು. ಸಂಗಮೇಶ್ವರ ಹಿರೇಮಠದ ಪೀಠಾಧಿಪತಿ ಸಂಗನ ಬಸವ ಶಿವಾಚಾರ್ಯರ ನೇತೃತ್ವದಲ್ಲಿ ಜಾತ್ರೆ ರಥೋತ್ಸವ ಕಾರ್ಯಕ್ರಮ ಬಸವಣ್ಣ ದೇವರ ಪೂಜೆ ಸಂಪ್ರದಾಯದಂತೆ ಜರುಗಿದವು. ಬೆಳಗ್ಗೆ ಬಸವಣ್ಣ ದೇವರ ಮೂರ್ತಿಗೆ ರುದ್ರಾಭಿಷೇಕ ನಡೆಯಿತು. ಸಾವಿರಾರು ಭಕ್ತರು ನಸುಕಿನಲ್ಲೇ ಸಾಲಾಗಿ ನಿಂತು ದೇವರ ದರ್ಶನ ಪಡೆದರು. ನೈವೇದ್ಯ ಕಾಯಿ ಕರ್ಪೂರ ಹೂವು ಹಣ್ಣು ಅರ್ಪಿಸಿ ಭಕ್ತಿ ಸಲ್ಲಿಸಿದರು. ಗ್ರಾಮದಿಂದ ದೇವಸ್ಥಾನದವರೆಗೆ ಪಲ್ಲಕ್ಕಿ ಮೆರವಣಿಗೆ ಹಾಗೂ ಸಂಜೆ 6 ಗಂಟೆಗೆ ರಥೋತ್ಸವ ಅದ್ದೂರಿಯಾಗಿ ಜರುಗಿತು. ಭಕ್ತರು ಜಯಘೋಷದೊಂದಿಗೆ ಚಲಿಸುತ್ತಿದ್ದ ರಥದತ್ತ ಫಲಪುಷ್ಪ ನಾಣ್ಯ ಎಸೆಯುವ ಮೂಲಕ ಭಕ್ತಿ ಸಮರ್ಪಿಸಿದರು. ಮುಖಂಡರಾದ ಅಲಂಪ್ರಭು ಪಾಟೀಲ್, ಭಾಗನಗೌಡ ಸಂಕನೂರ್, ಭೀಮಣ್ಣ ಸಾಲಿ, ನಾಗರೆಡ್ಡಿ ಪಾಟೀಲ್ ಕರ್ದಾಳ್, ಬಸವರಾಜ್ ಗೌಡ ಭಾಸರೆಡ್ಡಿ, ವಿದ್ಯಾನಂದ ಸ್ವಾಮಿ, ರಾಜಶೇಖರ್ ಗೌಡ ಸಂಕನೂರ್, ಕಲ್ಯಾಣಿ ಗಂವಾರ್, ಭೀಮರಾಯ್ಗೌಡ ಚಾಮನೂರ್, ರವಿ ಪಡ್ಲಾ, ಮಲ್ಲಣ್ಣ ಕೋರೆ, ದೇವೇಂದ್ರ ರೆಡ್ಡಿ ದುನುಗೂರ್, ಶಿವಲಿಂಗ ರೆಡ್ಡಿ ಬೆನಕನಹಳ್ಳಿ, ಎಸ್ಪಿ ದಯಾನಂದ್, ಶರಣಬಸಪ್ಪ ಸಾತ್ನೂರ್, ಬಸವರಾಜ್ ಗೌಡ ಸಾತ್ನೂರ್ ಸೇರಿದಂತೆ ಅನೇಕ ಭಕ್ತರು ಭಾಗವಹಿಸಿದರು. ಜಾತ್ರೆಗೆ ಸಾರಿಗೆ ಸಂಸ್ಥೆ ಚಿತ್ತಾಪುರ್, ಯಾದಗಿರಿ, ಗುರುಮಠಕಲ್ ಘಟಕಗಳಿಂದ ಬಸ್ ವ್ಯವಸ್ಥೆ ಮಾಡಲಾಗಿತ್ತು. ಶಹಾಬಾದ್ ಡಿವೈಎಸ್ಪಿ ಕೆ ಬಸವರಾಜ್ ನೇತೃತ್ವದಲ್ಲಿ ಸಿಪಿಐ ಪಂಚಾಕ್ಷರಿ ಸಾಲಿಮಠ್ ಅವರು ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಿದ್ದರು. ಇದು ಇವತ್ತಿನ ನ್ಯೂಸ್ ಅಪ್ಡೇಟ್ಸ್, ಹೀಗೆ ನೋಡ್ತಾ ಇರಿ.